ಊಟಪ್ಪ ಬಸವರಾಜ, ಹಾಂ ರೀ ಈ ಅಪ್ಪ ಅಮ್ಮ ಊರಿಗೆ ಹೋಗಿದ್ರಂತಲ್ಲ, ಇಲ್ಲೇ ಊಟಕ್ಕೆ ಬರಬೇಕಿಲ್ಲ. ಆತ್ ನೋಡಿ, ಇವಾಂಕ್ರಿ ಏನೂ ಹೇಳಂಗಿಲ್ಲ, ಮತ್ತೆ ನಿಮಗೆ ತ್ರಾಸ ಆಗ್ತಾ ಅಂತ ಬಿಟ್ಟೆ ರೀ ಅವನು. ಬಿಟ್ಟೆ ರೀ. ಏ ತ್ರಾಸೆಲ್ಲ ಇಲ್ಲ, ಹಂಗೆ ಅನ್ಕೋಬಾರ್ದು. ಇದು ಮಾಲಿಗೆ ಹೋಗಿದ್ರಲ್ಲ, ಏನಾತು? ಫಿಲ್ಮ್ ನೋಡಿದ್ವಿ. ನೋಡಿದ್ರಿ? ಹೆಂಗೆ ಅನ್ನಿಸ್ತಪ್ಪ ಪಿಕ್ಚರ್? ಏನ್ ಕೇಳ್ತೀರಿ? ತಲಿಯಹ ತಲಿ ತಲಿ ನೋಶೋತ್ರಿ. ಚಲೋ ಇರಲಿಲ್ಲ. ಏ ಫಾಲ್ತು ಚೂರು ಚಲೋ ಇದ್ದಿದ್ದಿಲ್ರಿ. ಹೌದಾ? ಏನಾರ ತಿಂದ್ರಿಲ್ಲೋ? ಏನೂ ತಿನ್ಲಿಕ್ಕಾಗಲಿಲ್ಲ. ಏನೂ ತಿನ್ಲಿಲ್ಲ. ಈ ಚಾ ಕಾಫಿ ಏರಿಯಾ ತಗೋಬೇಕಿಲ್ಲ. ಅಲ್ಲೇ ಹೋದ ಸತೆ ಹೋದಾಗ ಮಾಲ್ದಾಗ ಕಾಫಿ ಸಿಕ್ತ ಅಂತ ಹೇಳಿದ್ದಲ್ಲ, ಎಲ್ಲದು ಸ್ಟಾರ್? ಸ್ಟಾರ್ಬಕ್ಸ್? ಹಾಂ, ಅಲ್ಲೇ ಕಾಫಿ ತಗೋಬೇಕಿಲ್ಲ ಅಲ್ಲೇ. ಸ್ಟಾರ್ಬಕ್ಸ್? ಆಂಟಿ, ಸ್ಟಾರ್ಬಕ್ಸ್ದಾಗ ಹೋದ್ರೆ ಬಗ್ಗಿ ಭಾಳ ಭಾಳ ಖರ್ಚಾಗ್ತದ್ರಿ. ಭಾಳ ರೊಕ್ಕೇನ? ಏ ಹರಿಯೋ, ಭಾಳ ಭಾಳ ರೊಕ್ಕ ಇರ್ತದ್ರಿ. ಅಷ್ಟಾಕಿರ್ತದ? ಯಾವನಿಗೆ ಗೊತ್ತ ರೀ, ಲಫಂಗ್ಸು. ಅಮ್ಮ ಎಷ್ಟು ಕ್ವಶನ್ ಕೇಳ್ತೀಮ್ಮ? ಚಹಾ ಕಾಫಿ ತೊಗೊಂಬಲ್ಲ ಪ್ಲೀಸ್. ಚಹಾನೋ ಕಾಫಿನೋ ಏನೋ ಅಂತ ತೊಗೊಂಬ. ಹಾಂ ಬಸ್ಯಾ, ಮನೆಯಾಗಿದ್ದೀವಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಏ ನಾ ಏನು ಕಂಟ್ರೋಲ್ ಮಾಡ್ಕೊಳ್ಳಲೇ, ಆ ಸ್ಟಾರ್ಬಕ್ಸ್ ಅವ್ರಿಗೆ ಕಂಟ್ರೋಲ್ ಮಾಡ್ಕೋ ಅಂತ. ಏನೋ ಒಂದು 10 ರೂಪಾಯಿ ಕಾಫಿಗೆ ಅಷ್ಟು ರೊಕ್ಕ ಇಟ್ಟರೆ ಏನು ಕಾಫಿ ಕೊಳ್ಳಿಗತ್ತಾರ, ಪೆಟ್ರೋಲ್ ಕೊಳ್ಳಿಗತ್ತಾರ? ಅಷ್ಟು ರೊಕ್ಕ ಜಗಿದ್ರೆ ತಲೆ ಓಟಂಗಿಲ್ಲ ಮನುಷ್ಯಂದೆ. ಹೋಗ್ಲಿ ಬಿಡು, ಶಾಂತಾಗಿ ನೀನು. ಏನು ಶಾಂತಾಗಲಿ ಶಾಂತ್. ಬಸ್ಯಾ, ಮನೆಯಾಗಿದ್ದಿ ಮಂಗನ ಮಗನ.